It is Taito. Ide santoshadalli aliyandra bay sihiyagi. Tagoli anna. Tagoli. Yenidu? ಅವತ್ತು ಅಮ್ಮನ ಜೊತೆ ಒಬ್ಬರು ಸಂಧ್ಯಾ ಅಂತ ಬಂದಿದ್ರಲ್ಲ ಅವ್ರು ಕೊಟ್ಟಿದ್ದು ಸರಿ ಇದೇನು ನೀವು ನನಗೊಂದು ಸೂಟ್ ಕೊಟ್ಟಿದ್ರಲ್ಲ ಅದ್ರ ಬಿಲ್ಲಿದು ಸಾತ್ವಿಕ್ ರಾಜ್ ಅನ್ನೋ ಹೆಸರಲ್ಲಿತ್ತು ಬಹುಶಃ ಶೋರೂಮ್ನಲ್ಲಿ ಏನೋ ಮಿಸ್ಕಮ್ಯುನಿಕೇಟ್ ಆಗಿರುತ್ತೆ ಕ್ರೆಡಿಟ್ ಕಾರ್ಡ್ ಸ್ಟೇಟ್ಮೆಂಟ್ಗೆ ತೊಂದರೆ ಆಗಬಹುದು ಈ ಸಮಸ್ಯೆನ ಬೇಗ ಪರಿಹಾರ ಮಾಡಿಕೊಳ್ಳಿ ನಾನು ಇನ್ನು ಬರ್ತೀನಿ ಒಂದು ನಿಮಿಷ ಬಾ ಕೊಂದು ಬಿಡ್ತೀಯ ವಿಜಯ್ ನೀನು ಇದರಲ್ಲಿ ನಂದೇನು ತಪ್ಪಿಲ್ಲ ನನ್ ಮೇಲೆ ರೇಗ್ಬೇಡಿ ನೀವು ಸಾತ್ವಿಕ್ ಯಾಕೆ ಸೂಟ್ ಕೊಡಿಸ್ಬೇಕು ಬಹುಶಃ ಮದ್ವೆ ಮುರಿದು ಬೀಳಲಿ ಅಂತ ವಸುಂಧರಾ ಹೀಗೆ ಮಾಡಿರ್ಬೇಕು ವಸುಂಧರಾಗ ಆ ಬುದ್ಧಿ ಇಲ್ಲ ನಿಮಗಿದೆ ಆಯ್ತು ಬರ್ತಾ ಬರ್ತಾ ಬಾಲ ಬಿಚ್ಚುತ್ತಾ ಇದೆಯಾ ಅದ್ರ ಪರಿಣಾಮನ ನೀನೇ ಅನುಭವಿಸ್ಬೇಕು ನೋಡ್ತಾ ಇರು ಮರ್ತು ಬಿಡು ವಸುಂಧರಾನ ಜೀವಂತವಾಗಾದ್ರೂ ಇರ್ತಾಳೆ ನಿನಗೆ ಆ ಸುಮಿತ್ರ ಎಂತವಳು ಅಂತ ಗೊತ್ತಿಲ್ಲ ಮುಂದೆ ಏನಾಗುತ್ತೆ ಫ್ಯೂಚರ್ ಅಲ್ಲಿ ಅಂತ ಭವಿಷ್ಯ ನೋಡ್ತಾ ಇದ್ದೀನಿ ಅರೆ ನಿನಗೆ ಭವಿಷ್ಯ ನೋಡಕ್ಕೂ ಬರುತ್ತಾ ಆಫ್ ಕೋರ್ಸ್ ಇದನ್ನೇ ಪ್ರೊಫೆಷನ್ ಆಗಿ ತಗೊಂಡ್ರೆ ದಿನಕ್ಕೆ 1 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತೀನಿ ಬೇಡ ಶಾರ್ವರಿ ಇದುವರೆಗೂ ಭವಿಷ್ಯ ಹೇಳ್ತೀನಿ ಅಂದವರೆಲ್ಲ ತಮ್ಮ ಭವಿಷ್ಯ ಹುಡುಕ್ತಾ ಜೈಲ್ ಅಲ್ಲಿ ಇದ್ದಾರೆ ಅರೆ ಐ ಆಮ್ ಸೀರಿಯಸ್ ಬೇಕಾದ್ರೆ ಟೆಸ್ಟ್ ಮಾಡಿ ನೋಡು ನಿನ್ ಡೇಟ್ ಆಫ್ ಬರ್ತೀನಿ ಫೆಬ್ರವರಿ 24 ಹಾಗಾದ್ರೆ ನೀನು ಪೈಸಿಯನ್ ಈ ವರ್ಷ ನಿಂದು ಸಖತ್ ಕೂಲ್ ಆಗಿರುತ್ತೆ ಎಕ್ಸಾಮ್ ಅಂತೂ ಸೂಪರ್ ಅಂಡ್ ನಿಮ್ಮಪ್ಪ ನಿನಗೆ ವಾಪಸ್ ಸಿಗ್ತಾರೆ ಈ ಭವಿಷ್ಯ ಎಲ್ಲ ಸುಳ್ಳು ಶಾರ್ವರಿ ಆ ದೇವ್ರೆ ಬಂದು ನಿನಗೆ ಅಪ್ಪ ಸಿಗ್ತಾನೆ ಅಂತ ಹೇಳಿದ್ರು ನಾನ್ ನಂಬಲ್ಲ ಹೌದು ನನಗೆ ಅಪ್ಪ ಇಲ್ಲ ಅಂತ ನಿನಗೆ ಹೇಗೆ ಗೊತ್ತಾಯ್ತು ಅದು ಹಾರೋಸ್ಕೋಪ್ ಇಂದ ಹೋಗ್ಲಿ ಬಿಡು ಶಾಲಿನಿ ಶಾರ್ವರಿನು ನಮ್ಮವಳೆ ಅಲ್ವಾ ಅಮ್ಮ ನನಗೆ ಶಾರ್ವರಿ ಬಗ್ಗೆ ಬೇಜಾರಿಲ್ಲ ನನಗೆ ಒಂದೇ ಒಂದು ಆಸೆ ಇದೆ ಅಪ್ಪನ ವಿಷಯದಲ್ಲಿ ಏನ್ ಗೊತ್ತಾ ನನಗೆ ಅಪ್ಪ ಇದ್ದಾರೆ ಅನ್ನೋದು ಯಾರಿಗೂ ಗೊತ್ತಾಗಬಾರ್ದು ಐ ಆಮ್ ಸಾರಿ ಶಾಲಿನಿ ನಿಂಗೆ ಹರ್ಟ್ ಮಾಡಿದೆ
ಶಾಲಿನಿ ಪ್ಲೀಸ್ ಚೇರ್ ಅಪ್. ನೀನಿವಾಗ ನಗ್ಲಿಲ್ಲ ಅಂದ್ರೆ ನೀನ್ ಚೌಲಿ ಹಾಕಿರೋ ವಿಷಯ ನೀನ್ ಅಣ್ಣಂಗೆ ಹೇಳ್ತೀನಿ ಅಷ್ಟೇ. ಬೇಡ ಶಾರ್ವರಿ ಪ್ಲೀಸ್. ಓಕೆ ಹೇಳಲ್ಲ. ಅಣ್ಣನ ಹಾರೋಸ್ಕೋಪ್ ಬಗ್ಗೆ ಹೇಳು. ಬಾಡಿ ಬಿಲ್ಡರ್ದು ಡೇಟ್ ಆಫ್ ಬರ್ತ್ ಯಾವಾಗ? ಮಾರ್ಚ್ 17. ಮಾರ್ಚ್ 17 ಅಂದ್ರೆ ಟಗರು. ನಿಮ್ಮಣ್ಣ ಟಗರು, ಅದಕ್ಕೆ ಯಾವಾಗ್ಲೂ ಊರ್ ಅಂತಿರ್ತಾರೆ. ಅಣ್ಣನ್ಗೆ ಸದ್ಯದಲ್ಲೇ ಲವ್ ಆಗುತ್ತೆ. ಇನ್ ಮುಂದೆ ತುಂಬಾ ರೊಮ್ಯಾಂಟಿಕ್ ಆಗಿರ್ತಾರೆ ನಿಮ್ಮಣ್ಣ. ಅಣ್ಣನ್ ಕ್ಯಾರೆಕ್ಟರ್ಗೆ ಹುಡುಗಿ ಸೂಟ್ ಆಗಲ್ಲ, ಆದ್ರೆ ನಿಮ್ ಅಣ್ಣಂಗೆ ಡೆಫಿನೆಟ್ ಆಗಿ ಲವ್ ಆಗುತ್ತೆ. ಹುಡುಗಿ ಹೇಗಿರ್ತಾಳೆ? ಸಾತ್ವಿಕ್ಕಿಂತ ಜಾಸ್ತಿ ನಿಮ್ಮನ್ನು ಪ್ರೀತಿಸ್ತಾಳೆ, ನಿಮ್ ನೋವುಗಳನ್ನೆಲ್ಲ ಮರೆಸ್ತಾಳೆ, ಅದ್ರ ಬಗ್ಗೆ ಚಿಂತೆನೆ ಬೇಡ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್, ಅತ್ತೆ ಸೊಸೆ ಜಗಳ ಇರೋದೇ ಇಲ್ಲ. ನೀವು ಮದುವೆ ಡೇಟ್ ಫಿಕ್ಸ್ ಮಾಡ್ಕೊಳ್ಳಿ, ಹುಡುಗಿ ಬಗ್ಗೆ ಚಿಂತೆನೆ ಮಾಡಬೇಡಿ, ಹುಡುಗಿ ಬಂದೇ ಬರ್ತಾಳೆ. ನಮ್ ಸಾತ್ವಿಕ್ಗೆ ಸದ್ಯದಲ್ಲೇ ಹುಡುಗಿ ಸಿಗ್ತಾಳಾ? ಅಫ್ಕೋರ್ಸ್, ಆದ್ರೆ ಅವರು ರಿಸೀವ್ ಮಾಡ್ಕೋಬೇಕು. ಬರೋ ಹುಡುಗಿ ಮೇಲೆ ನಿಮ್ಗೆ ಇಂಟ್ರೆಸ್ಟ್ ಇದೆ, ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ. ಬಂದ್ರೆ ಸಾಕು, ಅವನಿಗೊಂದ್ ಜೊತೆ ಬೇಕು. ಅವನಿಗೆ ಜೊತೆ ಸಿಕ್ಕಿದ್ರೆ ಅವನ್ ನೋವೆಲ್ಲ ಮರಿತಾನೆ. ಅವನಿಗೆ ತಾಯಿ ಪ್ರೀತಿ ಸಿಕ್ತು, ಆದ್ರೆ ನೋವು ಕಡಿಮೆ ಆಗ್ಲಿಲ್ಲ. ತಂಗಿನ ತುಂಬಾ ಹಚ್ಚಿಕೊಂಡಿದ್ದಾನೆ, ಆದ್ರೆ ನೋವಿಂದ ಆಚೆ ಬರಲಿಲ್ಲ. ಅವನ್ ಜೀವನದಲ್ಲಿ ಒಂದು ಹುಡುಗಿ ಬಂದ್ರೆ ಅವನ ಮನಸ್ಥಿತಿ ಬದಲಾಗಬಹುದು. ಯಾಕೆ ವಸುಂಧರ ನನಗಿನ್ನೂ ಕಾಲ್ ಮಾಡಿಲ್ಲ? ಮಾಡಬೇಕಾಗಿತ್ತು. ವಾಚ್ ಇಷ್ಟ ಆಗಿದೆ, ಇಟ್ಕೊಂಡಿದ್ದಾಳೆ. ವಸು, ಒಂದ್ಸರ್ತಿ ಕಾಲ್ ಮಾಡು. ಹೌದು, ವಸುಗೆ ಯಾಕೆ ಕಾಯಬೇಕು? ನಾನೇ ಮಾಡ್ತೀನಿ. ಹೇಮಾ, ನಿಮಗೆ ವಸುಂಧರ ನಂಬರ್ ಬಾಯಲ್ಲಿದೆಯಾ? ಇಲ್ಲ. ಯಾಕೆ? ಈ ನಂಬರ್ಗೆ ಫೋನ್ ಮಾಡಿದೆ, ರಿಂಗ್ ಆಯ್ತು. ಆಮೇಲೆ ಇನ್ನೊಂದ್ಸಲ ಮಾಡೋಣ. ಸ್ವಲ್ಪ ಬರ್ಕೋ ಈ ನಂಬರ್ನ. ಯಾಕೆ? ಇದು ವಸುಂಧರ ನಂಬರ್ ಇರಬಹುದು ಅಂತ ನನಗೆ ಡೌಟು. ಹೆಸರು ಸೇವ್ ಆಗಿಲ್ಲ, ಬರೀ ನಂಬರ್ ಸೇವ್ ಆಗಿದೆ, ಅದಕ್ಕೆ ಮಾಡ್ತೀನಿ.
ಇದೇ ಕೊನೆ ವಿಜಯ್. ಇನ್ನು ನೀವು ವಸುಂಧರಾ ಸಹವಾಸ ಮಾಡಬಾರ್ದು. ಅಲ್ಲೇ ಇಟ್ಟು ಬಂದಿದ್ದೀನಿ. ಇವ್ರು ಬದಲಾಗದೇ ಇಲ್ವಾ? ಅದಕ್ಕೆ ಸಹಿಸ್ಬಿಡ್ತಾನೆ ವಿಜಯ್ ನಮ್ಮನ್ನೆಲ್ಲ. ಬಾ. ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕಾಗಿತ್ತು. ಬಾಯಲ್ಲಿ ಕುತ್ಕೋ. ಈಗ ಹೇಳು, ಏನ್ ವಿಷಯ? ಡೈವರ್ಸ್ಗೆ ಅಪ್ಲೈ ಮಾಡ್ತೀಯ ಅಮ್ಮ? ಹೇಳ್ಬಾರ್ದು, ನಿನಗೆ ನೋವಾಗುತ್ತೆ ಅಂತ ಗೊತ್ತು. ಆದರೂ ಹೇಳ್ತೀನಿ, ಡೈವರ್ಸ್ ಆಗ್ಬಿಟ್ರೆ ಎಲ್ಲ ರೀತಿಲೂ ಸರಿ ಇರುತ್ತೆ. ಆ ಮನುಷ್ಯ ಗಿಫ್ಟ್ ಕಳಿಸೋದು ನಿಲ್ಲುತ್ತೆ. ಅದನ್ನು ವಾಪಸ್ ಮಾಡೋ ನೆಪದಲ್ಲಿ ನೀನು ಆ ಮನುಷ್ಯನ ಮೀಟ್ ಮಾಡೋದು ತಪ್ಪತ್ತೆ. ಆತ ನೆನಪಾಗೂ ತಪ್ಪತ್ತೆ, ಎಲ್ಲಾನು ತಪ್ಪೋಗುತ್ತೆ. ಆದರೆ ಮನಸ್ಸಿನಲ್ಲಿರೋ ಕೆಲವು ನೆನಪುಗಳು ಗಂಡ ಅನ್ನೋ ಭಾವಕ್ಕೆ ಹೇಗೋ ಡೈವರ್ಸ್ ಕೊಡಲಿ. ಡೈವರ್ಸ್ ತಗೊಂಡ ತಕ್ಷಣ ಕತ್ನಲ್ಲಿರೋ ತಾಳಿ ತೆಗಿಯಕ್ಕಾಗತ್ತಾ? ಹಣೆಯಲ್ಲಿರೋ ಕುಂಕುಮ ಅಳಿಸಕ್ಕಾಗತ್ತಾ? ಅದು ಅಲ್ಲದೆ ಈ ವಯಸ್ಸಿನಲ್ಲಿ ನಾನು ಇದಕ್ಕೆಲ್ಲ ಅಲ್ದಾಡ್ಬೇಕಾ ಸಾತ್ವಿಕ್? ಆ ಮನುಷ್ಯನ್ ಮರ್ತ್ಬಿಡು ಅಂದ್ರೆ ಅದಾಗಲ್ಲ. ಮನುಷ್ಯ ನೆನಪಾಗ್ತಾನೆ ಇರ್ತಾನೆ, ನೀನು ಕೊರಗ್ತಾನೆ ಇರ್ತೀಯ. ನೀನು ಕೊರಗೋದನ್ನು ನೋಡಿ ನಾನು ಕೊರಗ್ತಾ ಇರ್ತೀನಿ, ನಾನು ಕೊರಗೋದನ್ನು ನೋಡಿ ಶಾಲಿನಿ ಕೊರಗ್ತಾ ಇರ್ತಾಳೆ. ಯಾವಾಗ ಈ ಮನೇಲಿ ಸಂತೋಷವಾಗಿರೋದು ಹೇಳು. ಅದಕ್ಕೆ ಹೇಳಿದ್ದು, ನೀನೊಂದು ಮದುವೆ ಆಗು, ನಿನಗೊಂದು ಬಾಳ ಸಂಗಾತಿ ಸಿಕ್ಕಿದ್ರೆ ನೋವನ್ನೆಲ್ಲ ಮರಿತೀಯ. ಹಿಂಗೆ ಪ್ರೀತಿ ಮಾಡೋರು ಸಿಕ್ಕಿದ್ರೆ ನಿನ್ನ ಮನಸ್ಸಿಗೆ ಮುದ ಸಿಗುತ್ತೆ. ಮದುವೆ ಆಗೋ ವಯಸ್ಸಿನಿಂದ ಹುಡುಗಿ ನೀನು ಹುಡ್ಕೋತೀಯೋ ಅಥವಾ ನಾ ಹುಡುಕ್ಲೋ? ಈ ವಿಷಯಕ್ಕೆ ನಾನ್ ಬೇಕಾದ್ರೆ ಅಮ್ಮನ ಜೊತೆ ಕೈ ಜೋಡಿಸ್ತೀನಿ. ಬಾಡಿ ಬಿಲ್ಡರ್ಗೆ ಒಬ್ಬರಿಂದ ಹುಡುಗಿನ ಹುಡ್ಕೋಕೆ ಸಾಧ್ಯ ಇಲ್ಲ. What nonsense! Oh my God! What is wrong with you? ಖುಷಿ ಪಡಿ ಮಿಸ್ಟರ್, ನಿಮ್ ಮದ್ವೆಗೆ ನಾನು ಹೆಲ್ಪ್ ಮಾಡ್ತಾ ಇದ್ದೀನಿ. ಕಾಮನ್ ಸೆನ್ಸ್ ಇಲ್ವಾ ನಿಮ್ಗೆ? ನಾನು ಅಮ್ಮ ಪರ್ಸನಲ್ ಆಗಿ ಮಾತಾಡ್ತಾ ಇದ್ವಿ. ಬೇರೆಯವ್ರ ವಿಷಯನ ಕತ್ ಕೇಳಿಸ್ಕೋಬಾರ್ದು ಅನ್ನೋದನ್ನ ಹೇಳ್ಕೊಡ್ಬೇಕಾ ನಿಮ್ಗೆ? ನಾನೆಲ್ಲಿ ಕತ್ ಕೇಳಿಸ್ಕೊಂಡೆ? ಆಕಸ್ಮಿಕವಾಗಿ ಬಂದೆ, ಟಕ್ ಅಂತ ನಿಮ್ಮ ಮದ್ವೆ ವಿಷಯ ನನ್ನ ಕಿವಿಗೆ ಬಿತ್ತು. ಪ್ರತಿ ಸರ್ತಿ ನನ್ನಲ್ಲಿ ತಪ್ಪು ಹುಡುಕ್ತಾನೆ ಇರ್ತೀರಲ್ಲ. ಶಟ್ ಅಪ್, ವಾದ ಮಾಡಬೇಡಿ. ನೀವು ನಿಮಗೆ ಅಂತ ಒಂದು ರೂಮ್ ಇದೆಯಲ್ಲ, ಅಲ್ಲಿರ್ಬೇಕು. ಮನೇಲಿ ಯಾರು ಏನ್ ಮಾಡ್ತಾ ಇದ್ದಾರೆ, ಏನ್ ಮಾತಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ ಓಡಾಡೋದಲ್ಲ. ಸಾತ್ವಿಕ್, ಯಾಕೆ ಹಾಗೆ ಕೂಗಾಡ್ತಿದ್ಯಾ? ಅವಳ ಬುದ್ಧಿ ಆ ಥರ ಅಲ್ಲ. ನಮ್ಮ ಮಾತನ್ನು ಕೇಳಿಸ್ಕೊಳ್ಳೋಕೆ ಅವಳು ಈ ರೂಮಿಗೆ ಬರಲಿಲ್ಲ. ಯಾಕೆ ಹೀಗೆಲ್ಲ ಬೈತಾ ಇದೆಯಾ ಅವಳಿಗೆ? ತಾಯಿ ಮಗನ ಪ್ರೈವಸಿನ ಹಾಳು ಮಾಡಾಕಿದ್ರಿ. ತಾಯಿ ಜೊತೆ ಬೆಳೆದಿದ್ರೆ ಇದೆಲ್ಲ ಗೊತ್ತಾಗಿರೋದು. ಬಹುಶಃ ನಿಮ್ಮ ತಾಯಿ ಇದನ್ನೆಲ್ಲ ಹೇಳ್ಕೊಟ್ಟಿಲ್ಲ ಅನ್ಸತ್ತೆ.
ಅಲ್ಲ ವೀರೇಶ್ ಅಂತ, ನೀವ್ಯಾರು? ಯಾರು? ವಸುಂಧ್ರನ? ವಸುಂಧ್ರ ಆಗಿದ್ರೆ ಬಿಡ್ತಿದ್ನ? ವಸುಂಧ್ರ ಅಲ್ಲ, ಅದ್ಯಾರೋ ವೀರೇಶ್ ಅಂತ. ಅಪ್ಲೈ ಮಾಡ್ತೀಯ ಅಮ್ಮ, ಡೈವರ್ಸ್ಗೆ ಅಪ್ಲೈ ಮಾಡ್ತೀಯ ಅಮ್ಮ, ಡೈವರ್ಸ್ಗೆ ಅಪ್ಲೈ ಮಾಡ್ತೀಯ ಅಮ್ಮ. ತಗೊಮ್ಮ, ಫೋನ್ ಮಾಡು. ಯಾರಿಗಮ್ಮ? ವಿಜಯರಾಜ್ಗೆ. 31ನೇ ವೆಡ್ಡಿಂಗ್ ಆನಿವರ್ಸರಿಗೆ ವಾಚ್ನ ಗಿಫ್ಟ್ ಆಗಿ ಕೊಟ್ಟಿದ್ವಿ. ನಿಮ್ಮಿಂದ ನಮಗಾಗಬೇಕಾದ ಏನೂ ಇಲ್ಲ. ಗಿಫ್ಟ್ನ ವಾಪಸ್ ಕೊಡೋಕ್ಕಾಗದೇ ಇರೋ ಕಾರಣ ತಿಪ್ಪೆಗೆ ಎಸೆದ್ಬಿಟ್ಟೆ ಅಂತ ಫೋನ್ ಮಾಡಿ ಹೇಳಿ. ಹಾಗೆ ಆ ಮನುಷ್ಯನ ಕೊನೆ ಆಸೆನೂ ಹೇಳಕ್ಕೆ ಹೇಳಿ. ನಿಮ್ಮ ತಂದೆಯಿಂದ ಯಾವ ಅನ್ಯಾಯನೂ ಆಗಿಲ್ಲ ಶಾಲಿ. ಅನ್ಯಾಯ ಅಂತೂ ಆಗಿದೆ ಅಲ್ವಾ? ಜೀವನ ಮರಳುಗೂಡಾದ್ರೆ ಪರಿಸ್ಥಿತಿಗಳು ಅಲೆಗಳತ. ಮರಳುಗೂಡು ಸಮುದ್ರದ ಅಲೆಗಳ ಮುಂದೆ ಸೋಲ್ಬೇಕು, ಶರಣಾಗಬೇಕು. ವಿಜಯ್ ನಮ್ಮನ್ನ ಬೆಂತೋರ್ಸ್ ಹೋಗಿದ್ ಮಾತ್ರ ನೀನು ನಿಮ್ಮ ಅಣ್ಣ ನೋಡಿದ್ದೀರ. ಆದ್ರೆ ನಮ್ಮನ್ನು ಬಿಟ್ಟು ಹೋದಾಗ ನನಗೆ ಅಣ್ಣನಿಗೆ ಅನ್ಯಾಯ ಆಗಿರೋದು ಇಂಪಾರ್ಟೆಂಟ್ ಅಲ್ಲ, ನೀನ್ ಇಂಪಾರ್ಟೆಂಟ್. ಆಗಿ ಹೋಗಿದ್ದು ನಮ್ಗೇನು ಕೊಡಲ್ಲ ಅಮ್ಮ. ಮನ್ಸನ್ನ ಕಂಟ್ರೋಲ್ ಮಾಡೋಕ್ಕೂ ಆಗಲ್ಲ. ನಿಮ್ ಭೇಟಿ, ಮಾತುಕತೆ ಎಲ್ಲ ಸಾಕು. ಯಾಕೆ ಅಂದ್ರೆ ವಿಜಯರಾಜ್ ಅಕ್ಕಪಕ್ಕ ಇರೋರು ಸತ್ಯವತಿ ಮತ್ತೆ ಗೋಪಿನಾಥನ್ನು ರಾಕ್ಷಸರು. ನನ್ಗೂ ಅಣ್ಣನ್ಗೂ ಎಲ್ಲ ಗೊತ್ತು. ದುಷ್ಟರಿಂದ ದೂರ ಇದ್ಬಿಡು, ನಿನ್ಗೂ ಒಳ್ಳೇದು, ವಿಜಯರಾಜ್ಗೂ ಒಳ್ಳೇದು. ಮರಳಿನ ಗೂಡು ಸಮುದ್ರದ ಅಲೆಗಳಿಗೆ ಶರಣ ಆಗ್ಬೇಕು ನಿಜ. ಆದ್ರೆ ನೀನ್ ಮರಳಿನ ಗೂಡಲ್ಲ ಅಮ್ಮ, ನಿನ್ ನಮ್ ಪ್ರಾಣ. ವಿಜಯ್, ಯಾಕೆ ಒಂದೊಂದ್ಸಲ ನಾನು ನಿಮ್ಮನ್ನ ಏನೇನೋ ಅನ್ಬಿಡ್ತೀನಿ, ಅದಕ್ಕೆ ಹೋಗ್ಲಿ ಬಿಡು. ಮಾಫಿ, ನಮ್ ನಮ್ ಹುಷಾರಲ್ಲಿ ನಾವಿರ್ಬೇಕು, ಆಗ ಈ ತರ ಸಾರಿ ಕೇಳೋ ಪ್ರಸಂಗನೇ ಬರಲ್ಲ. ಅಂದ್ರೆ ನಾವ್ ಏನ್ ಮಾಡ್ತೀವಿ ಅಂತ ನಮಗ್ ಗೊತ್ತಿರ್ಬೇಕು. ಆದ್ರೂ ವಿಜಯ್, ನೀವ್ ನನ್ ಬಿಟ್ಟು ಹೋಗ್ತೀರಿ ಅಂತ ಭಯ. ನಾನು ನಿನ್ ಬಿಟ್ಟು ಹೋಗಲ್ಲ. ನನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ರು ಬಿಟ್ಟು ಹೋಗ್ತಿದ್ರು ಏನೋ. ಯಾಕೆ ಗೊತ್ತಾ? ವಸುಂಧರನ ಬಿಟ್ಟಿರೋದು ತುಂಬಾ ಕಷ್ಟ. ತುಂಬಾ ಒಳ್ಳೆಯವಳು. ಈ ಮನೆಯಿಂದ ಅವಳಿಗೆ ತುಂಬಾ ಮೋಸ ಆಗಿದೆ. ಅವಳು ಏನ್ ಮಾಡಿದ್ಲು ನಿಮ್ಗೆಲ್ಲ ಗೊತ್ತಿಲ್ಲ. ನನಗೆ ಅವ್ರ ಹೆಸರು ಕೇಳಿದ್ರೇನೆ ನನಗ್ ನನ್ನ ಬಿದ್ವೆ ಅನ್ಸೋಕ್ ಶುರು ಆಗತ್ತೆ. ಹಾಗೆಲ್ಲ ಮಾತಾಡ್ಬೇಡ. ನೀನು ನಿನ್ನ ಅತ್ತಿಗೆ ಸತ್ಯವತಿ ತಾಣಕ ಕುಡಿಯೋದನ್ನ ನಿಲ್ಸು. ಎಲ್ರನ್ನೂ ಅರ್ಥ ಮಾಡ್ಕೊಳೋದ್ ಕಲ್ತ್ಕೋ. ನೀವೀಗ ವಸುಂಧ್ರ ನೋಡಕ್ ಹೋಗ್ತಿಲ್ಲ ತಾನೆ? ಇಲ್ಲ, ಹೆದರಿ ಕದ್ದು ಮುಚ್ಚಿ ನೋಡೋದೆಲ್ಲ ಇನ್ ಮೇಲೆ ಇಲ್ಲ. ವಸುಂಧರಾಗೆ ನನ್ನ ಹೃದಯದಲ್ಲಿ ದೊಡ್ಡ ಸ್ಥಾನ ಇದೆ. ಅವಳು ಯಾವತ್ತಿದ್ರು ನನ್ನ ಜೊತೆ ಇರೋಳೆ ಇರ್ತಾಳೆ. ತಿಳ್ಕೊ. ಇರನ